ಹಾಯ್ ಹಲೋ ನಮಸ್ಕಾರ ಹಿಂದಿನಂತೆ ಹಿಂದೂ ನಾನು ನಿಮ್ಮ ಮುಂದೆ ಸೊ ಫ್ರೆಂಡ್ಸ್ ಇತ್ತೀಚಿನ ದಿನಗಳಲ್ಲಿ ಒಂದು ಅಪ್ಲಿಕೇಶನ್ ಹೆಣ್ಮಕ್ಳೇ ತುಂಬ ಯೂಸ್ ಮಾಡ್ತಾಯಿದ್ದಾರೆ ಎಸ್ ಹೆಣ್ಮಕ್ಳೇ ತುಂಬ ಯೂಸ್ ಮಾಡ್ತಾಯಿದ್ದಾರೆ ಆ ಅಪ್ಲಿಕೇಶನ್ ಬಗ್ಗೆ ನಾನು ರಿವ್ಯೂ ಮಾಡೋಕ್ಕಿಂತ ಮುಂಚೆ ನನ್ನ ನಿಮ್ಮ ಆದ ಟೆಕ್ ಕ್ರ್ಯಾಂಕನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕೂಡ ಟಿಪ್ ಮಾಡಿ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಮುಂಚೆ ಸಿಗುತ್ತೆ ಸೊ ಫ್ರೆಂಡ್ಸ್ ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಜಿ ಬಿ ವಾಟ್ಸಪ್ ಎಸ್ ಜಿ ಬಿ ವಾಟ್ಸಪ್ ನಾನು ನೀವೆಲ್ಲ ಕೇಳಿದಿರಾ ಕೇಳ್ತೀನಿ ನೀವು ಕೇಳಿದಿರ ನೀವು ಯೂಸ್ ಮಾಡಿರ್ತೀರ ನಾನು ಯೂಸ್ ಮಾಡಿದ್ದೆ ಹೌದು ಯೂಸ್ ಮಾಡಿದೆ ಮತ್ತು ಅದ್ರ ಬಗ್ಗೆ ಏನು ಹೇಳಕ್ಕೆ ಬಂದಿದ್ದೀಯ ಅಂತ ಕೇಳ್ತಾರೆ ಜಿ ಬಿ ವಾಟ್ಸಪ್ ಗಂಡು ಮಕ್ಕಳೆಲ್ಲ ಏನಿದ್ದಾರೆ ಅವರೆಲ್ಲ ಮಾಮೂಲಿ ಏನಿದೆ ನಾರ್ಮಲ್ ವಾಟ್ಸಪ್ಗೆ ಬರ್ತಾಯಿದ್ದಾರೆ ಈಗ ಹೆಣ್ಮಕ್ಳು ಏನಿದ್ದಾರೆ ಅವರು ಫುಲ್ಲು ಅವ್ರ ಹ್ಯಾಂಡ್ಸೆಟ್ ಓಪನ್ ಮಾಡಿ ನೋಡ್ತು ಅಂದರೆ ಫುಲ್ಲು ಜಿ ಬಿ ವಾಟ್ಸಪ್ ಜಿ ಬಿ ವಾಟ್ಸಪ್ ಜಿ ಬಿ ಬಿ ವಾಟ್ಸಪ್ ಅವರಿಗೆ ನಾನು ಕ್ವಶನ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅದು ಏನು ಅಷ್ಟೊಂದು ಏನು ಸೆಕ್ಯೂರ್ ಇದೆ ಅಂತ ಅಪ್ಲಿಕೇಶನಲ್ಲಿ ನಿಮ್ಗೆ ಏನಾರ ಅನಿಸಿತ್ತು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಏನು ಸೆಕ್ಯೂರ್ ಇದೆ ಆ ಅಪ್ಲಿಕೇಶನ್ ಅನ್ನೋದಕ್ಕೆ ನಾನು ರಿಟರ್ನ್ ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ನಾವು ನೀವೆಲ್ಲ ನೋಡ್ತಾ ಇದ್ದೀವಿ ಜಿ ಬಿ ವಾಟ್ಸಪ್ ಅಂತ ತುಂಬ ಜನ ಯೂಸ್ ಮಾಡ್ತೀವಿ ನಾನು ಯೂಸ್ ಮಾಡ್ತಿದ್ದೆ ಒಂದು ಮೂರು ವರ್ಷದಿಂದ ಯೂಸ್ ಮಾಡ್ತಿದ್ದೆ ನಾನು ಅಪ್ಲಿಕೇಶನ್ ಲೂಫೋಲ್ಸ್ಗಳ ಬಗ್ಗೆ ಒಂದು ಸ್ವಲ್ಪ ಅರಿವ್ ಆಗಿ ನಾನು ಆ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿ ನಾರ್ಮಲ್ ವಾಟ್ಸಪ್ನ ಯೂಸ್ ಮಾಡ್ತಾಯಿದ್ದೀನಿ ಮುಂಚೆನೂ ಯೂಸ್ ಮಾಡ್ತಾಯಿದ್ದೀನಿ ನಾರ್ಮಲ್ ವಾಟ್ಸಪ್ಪು ಹಾಗೆ ಫ್ರೆಂಡ್ಸ್ ಸರ್ಕಲಿಂದ ಒಂದು ಸ್ವಲ್ಪ ಶೇರ್ ಆಯಿತು ಅಪ್ಲಿಕೇಶನು ಅದು ಹಂಗಿದೆ ಹಿಂಗಿದೆ ಆ ಫುಲ್ ಸೆಕ್ಯೂರಿ ಇದೆ ಅದು ಇದು ಅಂತ ಸೊ ನಾನು ಯೂಸ್ ಮಾಡಿ ಅನ್ಸೆಕ್ಯೂರ್ ಅಂತ ಗೊತ್ತಾಯಿತು ಆ ಅನ್ಸೆಕ್ಯೂರಿ ಇರೋ ಅಪ್ಲಿಕೇಶನ್ನ ನಾನು ಯೂಸ್ ಮಾಡಲಿ ಆಮೇಲೆ ನನ್ನ ಫ್ರೆಂಡ್ಸ್ ಸರ್ಕಲೆಲ್ಲ ಹೇಳಿದೆ ಸೊ ಅವರು ಕೂಡ ಯೂಸ್ ಮಾಡ್ತಾ ಇಲ್ಲ ಇವಾಗ ಸೊ ಫ್ರೆಂಡ್ಸ್ ಈ ವಿಡಿಯೋ ಮಾಡ್ತಾರೆ ಕಾರಣದು ಹೆಣ್ಮಕ್ಳೇ ತುಂಬ ಜಿ ಬಿ ವಾಟ್ಸಪ್ ಜಿ ಬಿ ವಾಟ್ಸಪ್ ಅಂತ ಯೂಸ್ ಮಾಡ್ತಾಯಿದ್ದಾರೆ ಸಿಲ್ಲಿ ಸಿಲ್ಲಿ ಆದರೆ ಒಂದು ಸ್ಮಾಲ್ ಸ್ಮಾಲಾಗೆ ಏನೇನೋ ಒಂದು ಫ್ಯೂಚರ್ ಕೊಟ್ಟಿದೆ ಅನ್ನೋ ಒಂದು ಕಾರಣಕ್ಕೆ ಅನ್ಸೂಕು ಅಪ್ಲಿಕೇಶನ್ನ ತಮ್ಮ ಪರ್ಸನಲ್ ಡೇಟಾನ ಲ್ಯಾಕ್ ಂತ ಅದೇನೋ ಅಪ್ ಅಪ್ಲಿಕೇಶನಲ್ಲಿ ಲಾಕರ್ ಅಂತ ಬರುತ್ತೆ ನೆಟ್ಟ ಆಫ್ ಮಾಡ್ಬೋದು ವೈಫೈ ನೆಟ್ ಆಫ್ ಮಾಡ್ತಾರೆ ಗೊತ್ತಾಗಲ್ಲ ಆನ್ಲೈನ್ ಇದ್ರೂ ಗೊತ್ತಾಗಲ್ಲ ಸೊ ಆ ಥರ ಸಿಲಿ ಸಿಲಿ ಈ ಮೆಥಡಿಗೋಸ್ಕರ ಏನಿದೆ ಡೇಟಾಯನ್ನು ಯಾರು ಗೊತ್ತು ಗುರಿಲ್ದ ಹೋದನಿಗೆ ಶೇರ್ ಇದ್ದಾರೆ ಅಂದರೆ ನೀವೇ ಶೇರ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ ಆದರೆ ಇನ್ ಡೈರೆಕ್ಟಾಗಿ ನೀವೇ ಏನಿದೆ ನಿಮ್ಮ ಡೇಟಾನ ಅವನಿಗೆ ಸ್ಪ್ರೆಡ್ ಮಾಡ್ತಾಯಿದ್ದಾರೆ ಸೊ ನಾನು ಆ ಅಡ್ಮಿನ್ ನೇಮ್ ನೋಡ್ಬಿಟ್ಟು ಈ ವಿಡಿಯೋ ಇಲ್ಲ ತುಂಬ ಜನ ಕ್ರಿಯೇಟರ್ ಇದ್ದಾರೆ ಅಂದರೆ ಆ ನೇಮಿಂದನೇ ವೀಡಿಯೋ ಮಾಡ್ತಾವನೆ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ಸೊ ನಾನು ಆ ನೇಮಿಂದ ಆ ಅಡ್ಮಿನ್ ನೇಮ್ ಇದೆಯಲ್ಲ ಆ ನೇಮಿಂದ ನಾನು ವೀಡಿಯೋ ಇಲ್ಲ ತುಂಬ ಜನ ಕ್ರಿಯೇಟರ್ ಇದ್ದಾರೆ ಸೊ ಒಂದು ಒಂದು ಪರ್ಸ್ನ ಮೊದಲನೇದಾಗಿ ಯಾವುದೇ ಒಂದು ಅಪ್ಲಿಕೇಶನ್ ಬಿಲ್ಡಾದರು ಐ ಟಿ ರೂಲ್ಸ್ ಪ್ರಕಾರ ಅಡ್ಮಿನ್ ಯಾರೇ ಕ್ರಿಯೇಟರ್ ಆಗಿದ್ರು ಆ ಅಪ್ಲಿಕೇಶನಲ್ಲಿ ನೇಮ್ ಕೂಡ ಶೋ ಆಗೋಲ್ಲ ಓಕೆ ಒಂದೇದು ಈಗ ಎರಡನೇದಾಗಿ ಬಂದ್ಬಿಟ್ಟು ನಾರ್ಮಲ್ ವಾಟ್ಸಪ್ಪಲ್ಲಿ ಇಳ್ದ ಹೋದಂಥ ಸಣ್ಣ ಪುಟ್ಟ ಅಪ್ಡೇಟ್ ಏನಿದೆ ಆ ಅಪ್ಲಿಕೇಶನಲ್ಲಿ ಬೇರೆ ಅಪ್ಲಿಕೇಶನಲ್ಲಿ ಸೊ ಆ ಅಪ್ಲಿಕೇಶನ್ನ ಯೂಸ್ ಮಾಡ್ತಿದ್ದೀರಾ ತಮ್ಮ ತಮ್ಮಲ್ಲಿ ಏನು ಪರ್ಸನಲ್ ಡೇಟಾನ ಶೇರ್ ಮಾಡಿರ್ತಾರೆ ಬೇರೆಯವ್ರಿಗೆ ಆ ಡೇಟಾನ ಮನೆಯವ್ರು ನೋಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಅಪ್ಲಿಕೇಶನಲ್ಲಿ ಅಂದರೆ ಒಂದೊಂದು ವಾ ವಾಟ್ಸಪ್ ಚಾಟ್ ಸೆಕ್ಷನಗೂ ಒಂದೊಂದು ಲಾಕ್ ಮಾಡ್ಬೋದು ಅಂತ ನಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಸೊ ಆ ಥರ ಯೂಸ್ ಮಾಡೋ ಕಾರಣಕ್ಕೋಸ್ಕರ ತಮ್ಮಲ್ಲಿರೋ ಇನ್ಫಾರ್ಮೇಷನ್ನು ಗೊತ್ತು ಗೊತ್ತಿ ಗುರಿ ಇಲ್ದೋ ವ್ಯಕ್ತಿಗೆ ಏನು ಶೇರ್ ಇದ್ದೀರಾ ಸೊ ಮುಂದೊಂದು ದಿನ ನೀವೇನೋ ಅದರೊಳಗೆ ಏನೋ ಸಣ್ಣ ಪುಟ್ಟ ಏನೋ ವೀಡಿಯೋ ಕಳಿಸಿರ್ತಾರ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಏನೋ ಶೇರ್ ಮಾಡಿರ್ತೀರ ಬೇರೆಯವ್ರಿಗೆ ಆ ಒಂದು ವೀಡಿಯೋ ಕಳಿಸಿರ್ತೀರ ಸೊ ಆ ವೀಡಿಯೋ ಅವ್ನಿಗೆ ಏನಾರ ತಗೊಳಕತ್ತು ಅಂದ್ಕಳಿ ಆವಾಗ ನಿಮ್ಮ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಒಂದು ಸ್ವಲ್ಪ ಇವು ಇದು ಮಾಡ್ಕೊಳ್ಳಿ ನಿಮ್ಮ ಜೀವನ ಏನಾಗುತ್ತೆ ಅಂತ ಒಂದು ಸ್ವಲ್ಪ ಇದು ಮಾಡಿ ನಾನು ವೀಡಿಯೋ ಮಾಡ್ತಾರೋ ಕಾರಣ ಇದು ಅಂದರೆ ನನ್ನೊಬ್ಬ ಫ್ರೆಂಡ್ಸ್ ಅಂದ್ಕೊಳ್ಳಿ ನಿಮ್ಗೊಬ್ಬ ಫ್ರೆಂಡ್ಸಿಗೆ ಶೇರ್ ಇದ್ದೀನಿ ಸೊ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ನಾನೆಲ್ಲ ಶೇರ್ ಮಾಡಿದ್ದೀನಿ ನಾನು ಆಡಳಿತ ನನ್ನ ಸರ್ಣಿಂಗಲ್ಲಿ ಯಾರು ಇದೆ ಅವರಿಗೆಲ್ಲ ಅವ್ರು ಅನ್ಇನ್ಸ್ಟಾಲ್ ಮಾಡಿಲ್ಲ ಅಂದರೂ ಕೂಡ ಹೇಳ ಮಾಡಿಸಿದ್ದೀನಿ ಸೊ ನೀವು ಕೂಡ ಅನ್ಇನ್ಸ್ಟಾಲ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಸುಮ್ಮನೆ ಒಂದು ಟು ಇಯರು ಏನಿದೆ ಜಸ್ಟ್ ಟೈಮ್ ಪಾಸಿಗೋಸ್ಕರ ಮನೆ ಗೊತ್ತಾಗಬಾರ್ದು ಅನ್ನೋ ಒಂದೇ ಒಂದು ಸ್ಮಾಲ್ ಥಿಂಕಿಗೋಸ್ಕರ ತಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಹೆಂಗಿದ್ರು ಅಲೋ ಕೊಡಲೇಬೇಕು ಹಲೋ ಕೊಡಲಿಲ್ಲ ಅಂದರೆ ಡೇಟಾ ಅಪ್ಲಿಕೇಶನ್ ಕೂಡ ವರ್ಕ್ ಆಗೋಲ್ಲ ನಿಮಗೂ ಗೊತ್ತು ನನಗೂ ಗೊತ್ತು ಹಲೋ ಕೊಟ್ಟೆ ಕೊಡ್ತಾರೆ ವಿತ್ ಪರ್ಮಿಷನು ವಿತೌಟ್ ಪರ್ಮಿಷನು ಯಾವ್ದಾದ್ರು ಒಂದು ತಗ್ಲಕ್ಕಾಗ್ತದೆ ಹೋಯಿತು ನಿಮ್ಮ ಡೇಟಾವು ಎಲ್ಲ ಆಯಿತು ಅರ್ಥ ಮಾಡ್ಕೊತೀರಾ ಅನ್ಕೋತೀನಿ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತೀರ ಲೋನ್ ಅಪ್ಲಿಕೇಶನ್ಗಳು ತುಂಬ ಪರ್ಸ್ನಲ್ ಇನ್ಫಾರ್ಮೇಷನ್ನ ಆಟೋಮೆಟಿಕ್ ರಿಕವರಿ ಮಾಡ್ಕೊಂಡು ಅವರ ಫ್ರೆಂಡ್ ಸರ್ಕಲ್ ಅಲ್ಲಿರೋ ನಂಬರ್ಗಳು ಕೂಡ ಆಟೋಮೆಟಿಕ್ ಅವ್ರಿಗೆ ರಿಕವರಿ ಆಗುತ್ತೆ ಅಲ್ಲಿರೋ ಫ್ರೆಂಡ್ ಸರ್ಕಲ್ ಇಲ್ಲಿರೋ ವಾಟ್ಸಪ್ ನಂಬರಿಗೆಲ್ಲ ವೀಡಿಯೋಗಳನ್ನೆಲ್ಲ ಪಬ್ಲಿಷ್ ಮಾಡಿ ನ್ಯೂಸ್ ನೋಡಿರ್ತೀರ ಅನ್ಕೋತೀನಿ ಸೊ ಇದನ್ನೆಲ್ಲ ನೋಡಿದ್ದು ನೋಡಿದರೂ ನೀವು ಈ ಅಪ್ಲಿಕೇಶನ್ನ ಯೂಸ್ ಮಾಡ್ತೀರ ಅಂದರೆ ಯೋಚನೆ ಮಾಡಿ ಯೂಟ್ಯೂಬಲ್ಲಿ ಏನಪ್ಪ ಹೆಂಗೆ ಬೈತಾವನೆ ಅನ್ಕೋಬೇಡಿ ಯಾಕೆಂದರೆ ನನ್ನ ಫ್ರೆಂಡ್ಸ್ ಸರ್ಕಲ್ ಇರೋರ್ಗು ನಾನು ಈ ಥರನೇ ಬೈತೀನಿ ಸೊ ನಿಮಗೂ ಈ ಥರನೇ ಬೈತಿದ್ದೀನಿ ಅಂತ ಹಂಗೆ ಪರವಾಗಿಲ್ಲ ಅಪ್ಲಿಕೇಶನ್ ಏನಂತ ಇದೆ ಜಿ ಬಿ ವಾಟ್ಸಪ್ ಅನ್ನೋದು ಸೊ ಆ ಅಪ್ಲಿಕೇಶನ್ನ ಅನಿಷ್ಟ ಮಾಡಿ ಮುಂದಿನ ದಿನ ಯಾರೂ ಹೇಳಿಲ್ಲ ಅನ್ಕೋಬಾರ್ದು ಯಾಕೆಂದರೆ ನಾನು ಆಲ್ರೆಡಿ ನಾನು ಪಬ್ಲಿಷ್ ಮಾಡಿರೋ ವೀಡಿಯೋ ನಿಮ್ಗೇನೇ ಸಿಕ್ತು ಅಂತಂದರೆ ನೀವು ಓಡೇ ನೋಡ್ತೀರ ಸೊ ಆ ವಾಟ್ಸಪ್ ಏನಿದೆ ಅದನ್ನು ಪ್ಲೀಸ್ ಬೇಗ ಅನ್ ಮಾಡಿ ಅಪ್ಲಿಕೇಶನ್ ಕ್ರಿಯೇಟರ್ ಮೇಲೆ ಏನೋ ವೀಡಿಯೋ ಮಾಡ್ತಿದ್ದೀನಪ್ಪ ಅಂತ ಕೇಳಿದ್ರೆ ಇಲ್ಲ ನಾನು ಆ ಥರ ವೀಡಿಯೋ ಮಾಡ್ತಿಲ್ಲ ಅಪ್ಲಿಕೇಶನ್ ತುಂಬ ಜನ ಕ್ರಿಯೇಟರ್ ಮಾಡ್ತಾರೆ ಸೊ ಅಲ್ಲಲ್ಲಿ ಮೇನ್ ಮೇನ್ ಇನ್ನೂ ಜಾಸ್ತಿ ಇದೆ ಸೊ ಸ್ಮಾಲಾಗಿ ಹೇಳ್ತಾ ಇದ್ದೀನಿ ಜಾಸ್ತಿ ಆಯಿತು ಅಂದರು ಜಾ ವೀಡಿಯೋ ಜಾಸ್ತಿ ಆಗುತ್ತೆ ನಾನು ಆದಷ್ಟು ಹೇಳಿದ್ದೀನಿ ಅಂತ ಅರ್ಥ ಮಾಡ್ಕ ಅರ್ಥ ಮಾಡಿಸಿದ್ದೀನಿ ಅಂತ ಅನ್ಕೋತೀನಿ ಸೊ ಆದಷ್ಟು ಬೇಗ ಆ ವಾಟ್ಸಪ್ನ ಅನ್ ಮಾಡಿ ನಾನು ವಾಟ್ಸಪ್ನ ಯೂಸ್ ಮಾಡಿ ನಿಮ್ಮ ಸೇಫ್ಟಿನ ನೀವೇ ನೋಡ್ಕೋಬೇಕಾಗುತ್ತೆ ಬೇರೆ ಯಾರೂ ಬರೋಲ್ಲ ಆಮ್ಯಕ್ಕೆ ಸೈಬರ್ ಕ್ರೈಮ್ ಪೊಲಿಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡೋದು ಹೆಂಗೈತೆ ಮುಂಚೆನೇ ತಾವು ಸೆಕ್ಯೂರಿ ನಿಮ್ಮ ಕೈಯಿಂದ ಆದಷ್ಟು ಸೆಕ್ಯೂರ್ ನೀವು ಮಾಡ್ಕೋಬೇಕು ಅದು ಬಿಟ್ಬಿಟ್ಟು ನೀವು ಇರೋ ಬರೋ ಡೇಟಾ ಎಲ್ಲಾನ ಅದರೊಳಗೆ ಶೇರ್ ಮಾಡ್ಕೊಂಡು ಇನ್ಫಾರ್ಮೇಷನ್ ಎಲ್ಲ ಶೇರ್ ಮಾಡಿ ಕುತ್ತೂರಿಲ್ದೋದ್ರಿಗೆ ಹೋಗಿ ಆಮ್ಯಕ್ಕೆ ಅವರು ಅಮೌಂಟ್ ಡಿಮ್ಯಾಂಡ್ ಮಾಡೋದು ಹೆಂಗಿದೆ ಹಾಂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಯಿತು ಅಂದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಮತ್ತು ಭಕ್ತಲಿರೋ ಬೆಲ್ಲ ಕೈ ಕೂಡ ಟಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ു വീഡിയോന ശേർ ಮಾಡಿ ഓക്കെ ടാട്ടാ ബൈ ബൈ